ನಮ್ಮ ಪಕ್ಷದ ಸದಸ್ಯತ್ವವನ್ನು ತೆಗೆದುಕೊಳ್ಬೇಕು ಅಂತೇಳಿ ಅನೇಕರು ಒತ್ತಡವನ್ನು ಮಾಡ್ತಾ ಇದ್ರು. ಸೊ ನನಗೂ ಕೂಡ ಭಾಳ ಚಿಕ್ಕ ವಯಸ್ಸಿನಿಂದ ಇಡೀ ಕುಟುಂಬ ಪರಿಚಯ ಇದೆ. ಸೊ ನಮ್ಮ ಪಾರ್ಲಿಮೆಂಟ್ರಿ ಕ್ಷೇತ್ರ ಹೆಚ್ ಕೆ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಭೇಟಿ ಮಾಡಿ ನಾನು ನಮ್ಮ ರಮೇಶ್ ಕುಮಾರ್ ಅವರು ಅವೆಲ್ಲ ಈ ಕುಟುಂಬದ ಹಿತೈಷಿಗಳು ಬಂದು ಭೇಟಿ ಮಾಡಿ ಅವರು ನಮ್ಮ ಪಕ್ಷದ ಸದಸ್ಯತ್ವವನ್ನು ತೆಗೆದುಕೊಳ್ಬೇಕು ಅಂತೇಳಿ ಕೇಳ್ಕೊಂಡಿದ್ದೇವೆ. ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ತೆಗೆದುಕೊಳ್ಳಿಕ್ಕೆ ಒಪ್ಪಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬಂದು ಕಾಂಗ್ರೆಸ್ ಕಚೇರಿಯಲ್ಲಿ ಸದಸ್ಯತ್ವವನ್ನು ಸ್ವೀಕಾರ ಮಾಡ್ತೇವೆ. ಅವರು ದಯಾನಂದ ಸಾಗರ್ ಕಾಲೇಜ್ನಲ್ಲಿ ಲೆಕ್ಚರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅದಕ್ಕೂ ಕೂಡ ವ್ಯಾಕ್ಸಿನೇಷನ್ ಕೊಡಬೇಕು ಅಂತೇಳಿ ನಾವು ಸೂಚಿಸಿದ್ದೇವೆ, ಮನವಿ ಮಾಡಿದ್ದೇವೆ. ಅವಶ್ಯ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ನಾಳೆ ಬಂದು ಅವರು ಎಲ್ಲ ಥರ ಮಾತಾಡ್ಬಿಟ್ಟು ಆಮೇಲೆ ಯಾಕೆಂದರೆ ಎಲೆಕ್ಷನ್ ಕಮಿಟಿ ಇಲ್ಲ ಇಲ್ಲ ಈಗ ಮಾತಾಡಾದ್ಮೇಲೆ ಈಗಾಗಲೇ ನಾವು ಸಿರಾದ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೆ ಆಮೇಲೆ ತೀರ್ಮಾನ ಮಾಡಿ. ಸರ್, ನೀವು ದೆಹಲಿಯಲ್ಲಿ ಸಸ್ಪೆನ್ಸ್ ಅಂದರೆ ಯಾರೊಬ್ಬರು ಸಸ್ಪೆನ್ಸ್ ಆಗಿ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಅಚ್ಚರಿ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿಸ್ತೀವಿ ಅಂತ ಹೇಳಿದ್ರಿ. ಅವರು ಕೂಡ ಅಚ್ಚರಿ ಅಭ್ಯರ್ಥಿ ಆಗ್ಬೋದು ನೋಡಿ, ನನಗೆ ಗೊತ್ತಿಲ್ಲ, ನೀವು ನೋಡಿ. ಥ್ಯಾಂಕ್ ಯು, ನಮಸ್ಕಾರ ಸರ್.